ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಜೆಎನ್ಎನ್ ಸಾಮಾಜಿಕ ಸೇವಾ ಸಂಸ್ಥೆಯ ವತಿಯಿಂದ ಬುಧವಾರ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಹಾಗೂ ಜೆಎನ್ಎನ್ ಗ್ರೂಪ್ಸ್ನ ಮುಖ್ಯಸ್ಥರು ಆದ ಜೋಗದ ನಾರಾಯಣಪ್ಪ ನಾಯಕ ಅವರು ಜನಸೇವಾ ಸಂಕಲ್ಪದೊಂದಿಗೆ ಜೆಎನ್ಎನ್ ಸಾಮಾಜಿಕ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು, ಈ ಸಂಸ್ಥೆಯ ಅಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳ ವಿತರಣೆ, ಕುಡಿಯುವ ನೀರಿನ ಅರವಟಿಗೆ ಸ್ಥಾಪನೆ ಸೇರಿದಂತೆ ಹತ್ತು ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕಳೆದ 9 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಜುಲೈ 3 ಬುಧವಾರ ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಈ ಸಂಬಂಧ ಆಯೋಜಿತವಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಜೆಎನ್ಎನ್ ಗ್ರೂಪ್ಸ್ನ ಮುಖ್ಯಸ್ಥರಾದ ಜೋಗದ ನಾರಾಯಣಪ್ಪ ನಾಯಕ ಅವರು ಮಾತನಾಡಿ, ಬಡ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯ ಸಂಕಲ್ಪದೊಂದಿಗೆ ತಾವು ಈ ಒಂದು ಕೈಂಕರ್ಯವನ್ನು ನಡೆಸುತ್ತಿದ್ದು, ವಿದ್ಯಾರ್ಥಿಗಳು ಇದರ ಸಾರ್ಥಕ ಪ್ರಯೋಜನ ಹೊಂದಬೇಕು ಎಂದರು. ವೇದಿಕೆ ಮೇಲಿರುವಂತಹ ಹಿರಿಯರು, ಆತ್ಮೀಯರಾಗಿರುವಂತಹ ಉದ್ದೇಶಗಳೇ ಮತ್ತು ನಗರಸಭಾ ಸದಸ್ಯ ಮತ್ತು ಹಿರಿಯನಾಗಿರುವ ಜಬ್ಬರ್ ಅವರೇ, ಮತ್ತೊಬ್ಬ 4 ವಾರ್ಡಿನ ನಗರಸಭಾ ಸದಸ್ಯರಾಗಿರುವಂಥ ಉಸ್ಮಾನ್ ಅವರೇ, ಮತ್ತು ಈ ಶಾಲೆಯ ಮುಖ್ಯ ಉಪಾಧ್ಯಾಯರು ಮತ್ತು ಗೆಳೆಯರಾದ ಯಮನೂಸಾಬ್ ಅವರೇ ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದವರೇ ಮತ್ತು ಮುದ್ದು ಮಕ್ಕಳ, ಇವತ್ತು ಸರ್ಕಾರ ಭಾಳಷ್ಟು ಸವಲತ್ತನ್ನು ಕೊಟ್ಟಿದೆ. ನಾವು ಹೋದ ಕಾಲಕ್ಕೆ ಯಾವುದೇ ರೀತಿಯಿಂದ ಸರ್ಕಾರದ ಸವಲತ್ತು ಇದ್ದಿಲ್ಲ. ಇವತ್ತೆಲ್ಲ ಸವಲತ್ತು ಕೊಟ್ಟಿದ ಮೇಲೆ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ತಾವು ಮುಂದುವರಬೇಕು. ಅದು ಈ ಒಂದು 1 ಕ್ಲಾಸ್ನಿಂದ ಏನು ತಾವು ಬುನಾದಿ ಹಾಕ್ರಿ ಅದು ಮುಂದೆ ಅನುಕೂಲ ಆಗ್ತದೆ. ಇಲ್ಲಿ ಸರಿಯಾಗಿ ಬುನಾದಿ ಇಲ್ಲ ಅಂದರೆ ಮುಂದೆ ನೀವು ಕಲಿಯೋಕ್ಕೆ ಭಾಳ ತ್ರಾಸಾಗತ್ತೆ. ಇವತ್ತು ಆಯ್ಕೆ ABCD ಇವು ಎಷ್ಟು ಮುಖ್ಯ, ಯಾಕಂದರೆ ಮುಂದೆ ನಿಮಗೆ ಅನುಕೂಲ ಆಗಬೇಕಾದ್ರೆ ಇವು ನಿಮ್ಮ ತಲೆ ಹೋಗಬೇಕಾಗತ್ತೆ. ಆ ದೃಷ್ಟಿಯಿಂದ ನೀವು ಇಲ್ಲಿ ಕಷ್ಟಪಟ್ಟು ತಾವು ಓದ್ರಿ, ಮುಂದೆ ತಾವು ನಮ್ಮ ದೇಶದ ಒಂದು ನಮ್ಮ ನಡೆಸುವಂಥ ಮುಖ್ಯ ಸ್ಟ್ರಾಕ್ಟರ್ ಅಂತೇಳಿ ಕೇಳಿಕೊಳ್ಳುತ್ತಾ, ನಾವು ಈ ಒಂದು ಸೇವೆ ಸುಮಾರು ಇದು 9 ವರ್ಷದ ಸೇವೆ. ಈ 9 ವರ್ಷದ ಸೇವೆ ಸೇವಾ ಮನೋಭಾವನೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಇಲ್ಲೇನು ನಮ್ಮ ಶಿಕ್ಷಕರಿಗೆ ನಾನು ನಮ್ಮ ಗುರುಗಳಿಗೆ ಹೇಳಿದ್ದೆ, ಓದ್ಸೋದನ್ನ ಹೇಳಿದೆ, ಇಸೋದನ್ನ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ನಮಗೆ ಸನ್ಮಾನ ಅನ್ನೋದು ಇರಬಾರ್ದು, ಯಾಕೆಂದರೆ ನಾವು ಸೇವಾ ಮನೋಭಾವನೆಯಿಂದ ಈ ಸೇವೆ ಮಾಡಬೇಕಂತ ವಿಚಾರ ಇಟ್ಕೊಂಡು ನಾವು ಈ ಸೇವೆ ಮಾಡ್ತಾ ಇದ್ದೀವಿ. ಆ ಮುಂದಿನ ಸಲ ಅದನ್ನ ತಾವು ಸೇವಾ ಮನೋಭಾವನೆಯನ್ನು ನಮ್ಮ ನೋಡ್ರಿ ಅಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ಳುತ್ತಾ, ಯಾಕಂದರೆ ನಾನು ಸಹಿತ ಬುಕ್ಸ್ ವಿತರಣೆ ಮಾಡುವ ಸಂದರ್ಭದಲ್ಲಿ ನಾವು ವಿದೇಶದ ಶಾಲಾಕ್ಕೆ ಸನ್ಮಾನ ಉಂಗಾರ ಹಾಕಿದ್ದು, ನಾನು ಫಂಕ್ಷನ್ನಲ್ಲಿ ಸಹಿತ ಇದು ಸೇವಾ ಮನೋಭಾವನೆಯಿಂದ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ. ಇವತ್ತು ಮಾಜಿ ಮಂತ್ರಿಗಳಾಗಿರುವಂಥ ಸುರೇಶ್ ತಂಗಡಿಯವರು ಮಂತ್ರಿ ಇದ್ದಾಗ ಸಹಿತ ನಾವು ಆ ಬುಕ್ ಉದ್ಘಾಟನೆ ಮಾಡಿ ಬಂದಿದ್ದರೂ ಸಹಿತ, ಮಂತ್ರಿ ಆಗಿದ್ದರೂ ಸಹಿತ ನಾವು ಯಾವುದೇ ಶಾಲೂ ಸನ್ಮಾನ ಇಲ್ಲದೆ ಬರೀ ಒಂದು ಹೂ ಕೊಡುವುದ್ರ ಮುಖಾಂತರ ಉದ್ಘಾಟನೆ ಮಾಡಿಸಿದ್ವಿ. ಉದ್ದೇಶ ಇಷ್ಟೇ, ಅದರಿಂದ 1500 ರೂಪಾಯಿ ಖರ್ಚು ಮಾಡೋ ಬದಲು ಅದೇ 1500 ರೂಪಾಯಿ ಬುಕ್ ತಗೊಂಡು ಆ ಮಕ್ಕಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಎಂಬ ಉದ್ದೇಶದಿಂದ, ಆ ಭಾವನೆಯಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ. ಅದಕ್ಕೆ
ತಾವು ನಾವು ಕೊಡುವ ಸೇವಾ ಮನೋಭಾವನೆ ಮುಖ್ಯ ಅಲ್ಲ, ತಾವು ಕಲಿತು ಉತ್ತಮ ಮಟ್ಟಕ್ಕೆ ಹೋಗೋದು ಭಾಳ ಮುಖ್ಯ. ಇವತ್ತು ನಮ್ಮಕ್ಕಿಂತ ಜಾಸ್ತಿ ತಮ್ಮ ಗುರುಗಳು ಏನು ಕಲಿಸಿರ್ತಾರೆ ಅವರು ಭಾವ ಅವ್ರನ್ನ ಭಾಳಷ್ಟು ನೆನೆಯೋದು ಭಾಳ ಮುಖ್ಯ ಇಲ್ಲಿ. ಆ ದೃಷ್ಟಿಕೋನ ಇಟ್ಕೊಂಡು ತಾವು ಒಳ್ಳೆ ರೀತಿಯಿಂದ ವಿದ್ಯಾರ್ಥಿಗಳಾಗಿ ಬೆಳೆಯಲಿ ಅಂತೇಳಿ ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನಗೆ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೆ ಧನ್ಯವಾದಗಳು. ಇದೇ ವೇಳೆ ಶಾಲಾ ಸಂಸತ್ಗೆ ನೂತನವಾಗಿ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದರು. ಶಿಕ್ಷಕಿ ಶೈಲಜಾ ಆನಂದ ನಾಗಮ್ಮನವರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ವೇಳೆ ನಗರಸಭಾ ಸದಸ್ಯ ಉಸ್ಮಾನ್, ಪ್ರಮುಖರಾದ ದುರ್ಗೇಶ್ ಮತ್ತಿತರರು ಮಾತನಾಡಿ ಜೆಎನ್ಎನ್ ಸಾಮಾಜಿಕ ಸೇವಾ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ನೀವು ಚೆನ್ನಾಗಿ ಓದಬೇಕು, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಮುಂದಿನ ಭವಿಷ್ಯ ನೀವು ಆಗಬೇಕು. ಜಗನ್ನಾರಾಯಣಪ್ಪ ನಾಯಕ್ ಮತ್ತು ಕುಟುಂಬದವರು ಗಂಗಾವತಿ ನಗರದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಬೇಸಿಗೆ ಕಾಲದಲ್ಲಿ ಬಡವರಿಗೆ ನೀರಿನ ಅರವಣಿಗೆ ವ್ಯವಸ್ಥೆಯನ್ನು ಮಾಡಿ ಬಾಲಕ್ಯತೆಯನ್ನು ಬರೆದಿದ್ದಾರೆ ಮತ್ತು ಈ ಕೂಡ ಎಲ್ಲ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡಿ ವಿದ್ಯಾಭ್ಯಾಸ ಬಗ್ಗೆ ಕಾಳಜಿ ಉಳ್ಳವರು ಅಂತ ತಿಳಿಸ್ಬಿಟ್ಟಿದ್ದಾರೆ. ಇವರು ಕಿಂಗ್ ಮೇಕರ್. ಇವರು ಏನು ಮಾಡ್ತಾರೆ, ಒಬ್ಬರಿಗೆ ಸಪೋರ್ಟ್ ಮಾಡಿ ರಾಜಕೀಯದಲ್ಲಿ ಪ್ರೇರಣೆ ಕೊಟ್ಟು ಮುಂದೆ ಹೋಗ್ತಾರಲ್ಲ. ನನ್ನ ಒಂದು ಮನಸ್ಸಾದರೆ ನೀವು ಕಿಂಗ್ ಮೇಕರ್ ಆಗಬಾರ್ದು, ಇವ್ರು ಕಿಂಗ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇವ್ರು ರಾಜಕೀಯದಲ್ಲಿ ತಾವು ಖುದ್ದಾಗಿ ಬೆಳಿಬೇಕು. ರಾಜಕೀಯದಲ್ಲಿ ಬೆಳೆದು ಗಂಗಾವತಿಯನ್ನು ಸುಧಾರಣೆ ಮಾಡಬೇಕಂತ ಹೇಳ್ತಾ ಪರಮಾತ್ಮ ಇವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಬೇಕಂತ ಹೇಳ್ತಾ ಎರಡು ಮಾತು ಮುಖ್ಯ ಜೈನ್ ಜಯಕರ್. ಈ ವೇದಿಕೆ ಮೂಲಕ ಇನ್ನು ನೋಡುವುದನ್ನ ಹಂಚಿಸಿದರೆ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂಗತಿ. ಅದಕ್ಕಾಗಿ ಜೋಗನಾರಾಯಣ ಸರ್ ಅವರಿಗೆ ಎಲ್ಲ ಮಕ್ಕಳು ಚಪ್ಪಾಳೆ ಹಾಕೋದ್ರ ಮೂಲಕ ಮತ್ತೊಮ್ಮೆ ಅವರಿಗೆ ಅಂತ ಕೇಳ್ಕೊಡ್ತೇನೆ. ನಮಗೆ ಆ ತರ ನಾವು ಕಲಿಯುವಂತ ಈ ತರ ಕೊಡ್ತಿದ್ದಿಲ್ಲ. ಈ ತರ ನಮಗೇನಾದ್ರು ಅವಕಾಶ ಸಿಕ್ಕಿದ್ರೆ ನಾವಿನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಿದ್ದೇವೆ ಅನ್ನತಕ್ಕಂಥ ಭಾವನೆ. ಹಾಗಾಗಿ ಇವತ್ತೇ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಚುನಾವಣೆ ಆದ ಪ್ರಯುಕ್ತ ಮುಖ್ಯೋಪಾಧ್ಯಾಯರನ್ನು ಕೇಳಿದಾಗ ಆಯ್ತು ನಮ್ಗೆ ಶಾಲಾ ವತಿಯಿಂದ ನೀವು ನಾಮಿನೇಷನ್ ಕೊಡಿ ಅಂದ್ರು. ಹಾಗಾಗಿ ಅಪಾರ ನಮ್ಮ ಶಿಕ್ಷಕ ಬಂಧುಗಳು ಅಮೂಲ್ಯ ಮತವನ್ನು ನೀಡಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಸಹಕಾರ ನೀಡಿ ನಮ್ಮನ್ನ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಆದರೆ ಜೋಗನಾರಾಯಣ ಸರ್ ಅವರು ಬಹಳ ಮುಂದಾಳತೆ ವಹಿಸ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಶಿಕ್ಷಕರು ಸಾಕಷ್ಟು ಶ್ರಮ ಪಡ್ತಾರೆ, ಆದರೆ ಒಂದು ದುರಂತ ಅಂದರೆ ನಮ್ಮ ಸರ್ಕಾರ ಮಟ್ಟದಲ್ಲಿ 1ರಿಂದ 5ನೇ ತರಗತಿಗೆ ಬೋಧನೆ ಮಾಡಬೇಕಂತಕ್ಕಂಥ ಒಂದು ನಿಲುವು ಧೋರಣೆ ಸರ್ಕಾರದಾಗಿದೆ. ಹಾಗಾಗಿ ಅದು ಸರಿ ಅಲ್ಲ ಅಂತಕ್ಕಂಥದ್ದು. ಯಾಕಂದರೆ ನಮ್ಮಲ್ಲಿ ಡಿಗ್ರಿ ಆದವರಿದ್ದಾರೆ, MSc PhD ಎಲ್ಲ ಮುಗಿಸಿದ್ದಾರೆ. ನಮಗೆ ಅಪಾಯಿಂಟ್ಮೆಂಟು 1ರಿಂದ 8ನೇ ತರಗತಿ ಅಂತ 7ನೇ ತರಗತಿ ಅಪಾಯಿಂಟ್ ಮಾಡಿದ್ದಾರೆ. ಈಗ 1ರಿಂದ 5ನೇ ತರಗತಿ ಮಾತ್ರ ಮೀಸಲಿಟ್ಟಿದ್ದಾರೆ. ಹಂಗಾಗಿ ಇದ್ರ ಬಗ್ಗೆ ತಾವು ಕೂಡ ಸರ್ಕಾರದಲ್ಲಿ ಚರ್ಚೆ ಮಾಡಬೇಕು, ಜನರ ಪ್ರತಿನಿಧಿಗಳು ಮುಟ್ಟಬೇಕು, SDMC ಸದಸ್ಯರಿಗೂ ಮುಟ್ಟಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಶಿಕ್ಷಕ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿರ್ತಾರೆ. ಹಾಗಾಗಿ ತಮ್ಮೊಂದಿಗೆ ಮನವಿಯನ್ನು ಮಾಡ್ಕೊಳ್ತಾ ಆ ಮುದ್ದು ಮಕ್ಕಳಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಜೀವನದಲ್ಲಿ ಕಲಿಯಕ್ಕೆ ಅವಕಾಶ ಸಿಕ್ಕಾಗ ಚೆನ್ನಾಗಿ ಕಲಿಬೇಕು. ಹಾಗಾಗಿ ಚೆನ್ನಾಗಿ ಓದ್ಬೇಕು. ಸಾಕಷ್ಟು ನಾವೆಲ್ಲ ನೋಡ್ತಿದ್ದೀವಿ. ಯಾಕಂದ್ರೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನಿಲ್ಲ, ಉತ್ತರ ಪ್ರದೇಶದಲ್ಲಿ ಮನೆ ಮನೆಗೆ ಕಲ್ಲನ್ನು ಮಾರ್ಕೊಂಡು ಕಂಕುಳಲ್ಲಿ ಒಂದು ಮಗುವನ್ನ ಕಟ್ಕೊಂಡು ಅಡ್ಡಾಡ್ತಿದ್ಲ ಅಮ್ಮ. ಕೇವಲ ಎಸ್ ಎಲ್ ಸಿ ಮುಗಿದಿತ್ತು. ಎಸ್ ಎಲ್ ಸಿ ಮುಗಿದ ಮೇಲೆ ಅವರಿಗೆ ಒಬ್ರು ಗುರುಗಳು ಭೇಟಿ ಆಗ್ತಾರೆ, ಯಾಕಮ್ಮ ಈ ತರ ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ ಅಂತ. ಆಯಮ್ಮ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗ್ತಾಳೆ, ಡಿಗ್ರಿ ಪಾಸ್ ಆಗ್ತಾಳೆ, ಕೊನೆಗೆ ಐ ಪಿ ಎಸ್ ಕಟ್ತಾಳೆ, ಐ ಪಿ ಎಸ್ ಪಾಸ್ ಆಗ್ತಾಳೆ. ನೋಡ್ರಿ, ಮನೆ ಮನೆ ಭಿಕ್ಷೆ ಬೇಡಕ್ಕೆ ಈಗ ಐ ಪಿ ಎಸ್ ಪಾಸ್ ಆಗಿರೋದ್ರೆ ನಮಗೇನಾಗಿದೆ ಅಂತಕ್ಕಂಥದ್ದು. ನಾವು ಯಾವತ್ತು ಗುರಿ ಇಟ್ಕೋಬೇಕು, ಸಾಧನೆ ಮಾಡ್ತಕ್ಕಂಥದ್ದು ಛಲ ಇರಬೇಕು ಅಂತ. ಎಲ್ಲ ಮುದ್ದು ಮಕ್ಕಳಲ್ಲಿ ನಿಮ್ಮಲ್ಲಿ ಕೆಪಾಸಿಟಿ ಇದೆ, ಬಟ್ ನಾವು ಸೋಮಾರಿತನದಿಂದ ನಾವು ಹಿಂದೆ ಉಳ್ಕೋತೀವಿ. ಹಾಗಾಗಿ ಈ ಥರ ಹಿರಿಯರು ಬಂದು ನಿಮ್ಮನ್ನು ನೋಡ್ಬುಕ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಅದರಲ್ಲಿ ಸರಿಯಾಗಿ ನಾವು ಓದಿದ್ದಾದರೆ ಅವ್ರು ಕೊಟ್ಟಿದ್ದಕ್ಕೂ ಅದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಹೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ, ಹಾಗೆ ನಮಗೆ ಸನ್ಮಾನ ಮಾಡಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೂ, ನನ್ನ ಸಹೋದ್ಯೋಗಿ ಮಿತ್ರರು, ನಾನು ಅನಂತರಂತ ಚಿರಋಣಿ ಆಗಿದ್ದೇನೆ. ಹಾಗಾಗಿ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಮುಖ್ಯ ಶಿಕ್ಷಕ ತಾವರೆಪ್ಪ ಕಾರಬಾರಿ, ನಗರಸಭಾ ಸದಸ್ಯ ಜಬ್ಬರ್, ಪ್ರಮುಖರಾದ ಯಮನೂರ್ ಸಾಬ್ ಮತ್ತಿತರರು ಉಪಸ್ಥಿತರಿದ್ದರು.